ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡತ್ತೇನೆ. ಇವತ್ತು ಬೆಳಿಗ್ಗೆ ನಾನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನನ್ನ ಮಾರ್ನಿಂಗ್ ಕೆಲಸ ಶುರು ಆಗೈತಿ. ಒಂದು 9 ಗಂಟೆ ಆಗಿತ್ತು. ಎಲ್ಲ ಕ್ಲೀನಿಂಗ್ ಮಾಡತ್ತಿದ್ದೆ ನಾನು, ಗುಡಿಸೋದು ಒರೆಸೋದು. ಬೆಳಗ್ಗೆ ಅಂತೂ ನನಗೆ ಆಗೋದೇ ಇಲ್ಲ, ಬರೀ ಅವ್ರನ್ನ ಕಳಿಸೋದು, ರೆಡಿ ಮಾಡೋದು, ಟಿಫನ್ ಬಾಕ್ಸ್ ಕೊಟ್ಟು ಕಳಿಸೋದು, ಇದ್ರೊಳಗೆ ಹೋಗ್ಬಿಡ್ತೈತಿ. ಅವ್ರು ಹೋದ್ಮೇಲೆ ನನ್ನ ಮುಂದಿನ ಕೆಲಸ ತಿಂಡಿ ಮಾಡಿ ಮುಂದಿನ ಕೆಲಸ ಮಾಡತ್ತಿದ್ದೆ. ಸಿಕ್ಕಾಪಟ್ಟೆ ಚಳಿ ಇತ್ತು. ನೋಡಿರಿ, ಸ್ವೆಟ್ರ್ ಹಾಕ್ಕೊಂಬಿಟ್ಟೇನಿ, ಸ್ಕಾರ್ಪ್ ಕಟ್ಕೊಂಡಿದ್ದೆ ನಾನು ನೈಟು. ಅಂದರೆ ನನಗೆ ಅಷ್ಟು ನಂಗೆ ಚಳಿ ತಡ್ಕೊಳಕ್ಕೆ ಆಗೋದಿಲ್ಲ. ಯಾವಾಗಲಾದರೂ ನಂಗೆ ಚಳಿ ಅನಿಸಿದ್ರೆ ಅಥವಾ ಚಳಿಗಾಲದಾಗಂತೂ ಫುಲ್ ಪ್ಯಾಕ್ ಆಗಿಬಿಟ್ಟಿರ್ತೇನೆ ನಾನು. ಸ್ಕಾರ್ಪ್ ಜಸ್ಟ್ ಬಿಚ್ಚಿಟ್ನಿ, ಅದು ಸರಿ ಅನಿಸೋದಿಲ್ಲ ವಿಡಿಯೋ ಮಾಡಬೇಕಾದ್ರೆ ಅಂತೇಳಿ. ಮುಂಚೆ ಎಲ್ಲ ನನಗೆ ಮೈಸೂರು ವೆದರ್ ಫುಲ್ ಚಳಿ ಅನಿಸ್ತಿತ್ತು ಸಿಕ್ಕಾಪಟ್ಟೆ. ಆವಾಗ ಸಾಕ್ಸು ಎಲ್ಲ ಫುಲ್ ಪ್ಯಾಕ್ ಹಾಕ್ಕೊಂಡು ನಾನು ಪ್ಯಾಕಾಗಿ ನಾನು ಮಲ್ಕೊಳ್ತಿದ್ನಿ. ಮನೇಲೂ ಅಷ್ಟೇ, ಅಷ್ಟು ಪ್ಯಾಕ್ ಆಗಿರ್ತಿದ್ನಿ. ಸೊ ಈಗ ಪರವಾಗಿಲ್ಲ, ಸೆಟ್ ಆಗೈತೆ ವೆದರು. ಸ್ವಲ್ಪ ಊರ ಕಡೆಗಿಂತ ಮೈಸೂರು ವೆದರ್ ಸ್ವಲ್ಪ ಚಳಿ ಅನಿಸ್ತೈತೆ ನನಗೆ. ಅದಾದಮೇಲೆ ಹಾಗೆ ಸ್ವಲ್ಪ ಲೈಟಾಗಿ ಅಲ್ಲೇ ಒಂದು ಬಟ್ಟೆಯಿಂದ ಡೈಲಿ ಒರೆಸ್ಕೋತಿರ್ತೇನೆ. ಡೈಲಿ ಅಲ್ಲಲ್ಲೇ ಒರೆಸ್ಕೊಳ್ಳೋದ್ರಿಂದ ಏನು ಅಷ್ಟೊಂದೇನು ಧೂಳು ಇರೋದಿಲ್ಲ, ಅದೊಂದು ರೂಢಿಯಾಗಿಬಿಟ್ಟದ್ದು ನನಗೆ ಒರೆಸೋದು ಗುಡಿಸೋದು. ಜೊತೆಗೆ ಇದೆಲ್ಲ ಟಿ ವಿ ಸ್ಟ್ಯಾಂಡು, ಮೇನ್ ಡೋರು, ದೇವ್ರ ಬಾಗಿಲು ಎಲ್ಲ ಅದನ್ನು ಒರೆಸ್ಕೊಂಡ್ಬಿಟ್ಟಿರ್ತೀನಿ. ಏನೋ ಒಂದು 5-10 ನಿಮಿಷ ಆಗ್ತೈತೆ ಅಷ್ಟ. ಯಾವಾಗಲಾದರೂ ತುಂಬ ಗಲೀಜಾದ್ಮೇಲೆ ಒರೆಸ್ಕೊಳಕ್ಕೆ ಹೋದ್ರೆ ಅಂತೂ ತುಂಬ ನಮ್ಗೆ ಅದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ, ಟೈಮು ಭಾಳ ಆಗಿಬಿಡ್ತೈತಿ. ಡೈಲಿ ಒರೆಸ್ತಾ ಇದ್ರೆ ಫ್ರೆಶ್ ಅನಿಸ್ತೈತಿ. ಈಗ ಅದು ನಮ್ದು ಏನು ವುಡ್ ವರ್ಕ್ ಐತಲ್ಲ ಟಿ ವಿ ಸ್ಟ್ಯಾಂಡ್ ಒಳಗೆ, ಅದು ಶೈನಿಂಗ್ ಹೋಗಿಬಿಡ್ತೈತಿ ಒರೆಸಲಿಲ್ಲ ಅಂದ್ರೆ. ಮತ್ತು ಚಿಂಟು ಟಿ ವಿ ನೋಡ್ಬೇಕಾದ್ರೆ ಅಥವಾ ಏನೋ ಅಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಫಿಂಗರ್ ಪ್ರಿಂಟ್ ಮೂಡಿಬಿಟ್ಟಿರ್ತಾವ ಅವನು ಕೈದು. ಸೊ ಎಲ್ಲ ಒರೆಸ್ಕೋತಿರ್ತೇನೆ. ಸೊ ಮಾರ್ನಿಂಗ್ ಕೆಲಸ ಸ್ನಾನ ಎಲ್ಲ ಮುಗಿಸಾದ್ಮೇಲೆ ನಾನು ಪಡ್ಡಿಗೆ ನೆನೆಸಿಡತ್ತಿದ್ದೆ. ನಾನು ಇಲ್ಲಿ 4 ಗ್ಲಾಸಷ್ಟು ದೋಸೆ ಅಕ್ಕಿ ತೊಗೊಂಡೇನಿ. ನೀವು ಯಾವ್ದು ಬೇಕಾದರೂ ರೈಸ್ನ ಯೂಸ್ ಮಾಡ್ಬೋದು. ನಾನು ನಾಳೆ ಬೆಳಿಗ್ಗೆ ಅಂತ ಅಲ್ಲ, 1-2-3 ದಿವಸ ಇಟ್ಕೊಂಡು ಮಾಡೋಕ್ಕೆ ಅಂಥೇಳಿ ನಾನು ನೆನೆಸಿಡತ್ತೇನಿ. ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಉದ್ದಿನಬೇಳೆ, ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕೋದ್ರಿಂದ ಸಾಫ್ಟ್ ಆಗ್ತಾವೆ ಪಡ್ಡು. ಅದಾದಮೇಲೆ 2 ಗ್ಲಾಸಷ್ಟು ಅವಲಕ್ಕಿ, 1 ಚಮಚದಷ್ಟು ಮೆಂತ್ಯ, ನೆಕ್ಸ್ಟು 1-2 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಳತ್ತೇನೆ. ಇದನ್ನೆಲ್ಲ ನಾನು 1-2-3 ಸರಿ ಚೆನ್ನಾಗಿ ತೊಳ್ಕೊಂಡು 6-8 ಗಂಟೆ ಕಾಲ ನೆನೆಸಿಡತ್ತೇನೆ. ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು, ಹಾಗಾಗಿ ನಾನು 2 ಪಾತ್ರೆ ಒಳಗೆ ನೆನೆಸಿಡತ್ತೇನೆ. ಈಗ ಪಲ್ಯ ಮಾಡತ್ತೇನೆ. ಪಲ್ಯಕ್ಕೆ ನಾನು 1/4 ಕೆಜಿಯಷ್ಟು ಬೆಂಡೆಕಾಯಿನ ಸಣ್ಣದಾಗಿ ಹೆಂಚಿಟ್ಕೊಂಡಿದ್ನಿ. ಆಗಲೇ ಬೆಳಿಗ್ಗೆನೇ ಹೆಂಚಿ ಅರಕಿಟ್ಬಿಟ್ಟಿದ್ನಿ, ಇರ್ಲಿಕ್ಕಂದ್ರೆ ಲೋಳೆ ಲೋಳೆ ಆಗಿಬಿಡ್ತಾವಲ್ಲ ಬೇಗ ನಾವು ಪಲ್ಯ ಮಾಡೋಕ್ಕತ್ರ. ಸೊ ಹಾಗಾಗಿ ನಾನು ಪಲ್ಯ ಮಾಡೋಕ್ಕಿಂತ 1 ಗಂಟೆ ಮುಂಚೆನ ಕಟ್ ಮಾಡಿ ಗಾಳಿಗೆ ಅರಕ್ಕೆ ಹಾಕಿಟ್ಟಿರ್ತೇನೆ. ಅದಕ್ಕೆ 1 ದೊಡ್ಡ ಚಮಚದಷ್ಟು ಆಲ್ರೆಡಿ ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೊಳತ್ತೇನೆ. ಸ್ವಲ್ಪ ಬೆಂಡೆಕಾಯಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೇನೆ. ಅದಾದಮೇಲೆ ಸ್ವಲ್ಪ ಅರಿಶಿನ. ಈಗ ನಾನು ತೋರಿಸ್ಕೊಡ್ತಾ ಇರೋದು ದಿಢೀರ್ ಬೆಂಡೆಕಾಯಿ ಪಲ್ಯ. ಕೆಲವೊಂದು ಸಾರಿ ನಮ್ಗೆ ಹುರಿಯೋಕ್ಕೆಲ್ಲ ಟೈಮ್ ಇರೋದಿಲ್ಲ, ಹುರಿದು ಮತ್ತು ಅದನ್ನು ಒಗ್ಗರಣೆ ಹಾಕೋದು ಡಬಲ್ ಟೈಮ್ ಬೇಕಾಗ್ತೈತಿ. ಸೊ ನಾವು ಫ್ರೈ ಮಾಡ್ತಾನೆ ಇದನ್ನು ಪಲ್ಯ ಹೆಂಗೆ ಮಾಡ್ಕೋಬೋದು, ನಾನು ಯಾವ ಥರ ಮಾಡ್ತೇನೆ ಅಂತ ತೋರಿಸ್ಕೊಡತ್ತೇನೆ. ಅದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡೇನೆ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ನಮ್ಮಮ್ಮ ಯಾವಾಗಲೂ ಇದೇ ಥರ ಇದೇ ಮೆಥಡ್ ಒಳಗೆ ಮಾಡ್ತಿದ್ರು, ಹಾಗಾಗಿ ನಾನು ಕೆಲವೊಂದು ಸಾರಿ ಟೈಮ್ ಇಲ್ಲ ಅಂದಾಗ ಸೀದಾ ಅದನ್ನು ಫ್ರೈ ಮಾಡ್ತಾ ಮಾಡ್ತಾನೆ ಈ ಥರ ಪಲ್ಯ ಮಾಡ್ಕೊಂಬಿಟ್ಟಿರ್ತೇನೆ. ಆಮೇಲೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೊ, ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನಾನ್ ಸ್ಟಿಕ್ ತವ ಇದ್ರೆ ಚಲೋ, ಈ ಥರ ಎಲ್ಲ ನೋಡಿ ಕಪ್ ಕಪ್ ಆಗೈತಿ ಬಾಣಲೆ ಎಲ್ಲ. ನಾನ್ ಸ್ಟಿಕ್ ಆದರೆ ಈ ಥರ ಅಂಟ್ಕೊಳ್ಳೋದಿಲ್ಲ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ. ಆಮೇಲೆ ಮಸಾಲೆ ಖಾರ, ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಪಲ್ಯಕ್ಕೆ ಹಾಕ್ಕೊಳ್ಳೋ ಮಸಾಲೆ ಏನು ಹಾಕ್ಕೊಳ್ತಿರಲ್ಲ ಅದನ್ನೇ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು. ಈಗ 1-5-8 ನಿಮಿಷ ನಾನು ಸಣ್ಣ ಉರಿ ಒಳಗೆ ಬೆಂಡೆಕಾಯಿ ಪಲ್ಯನ ಬೇಯಿಸ್ಕೊಳತ್ತೇನೆ. ನೋಡ್ರಿ ಈಗ ಬೆಂದತ್ತಿ ಪಲ್ಯ, ಬೆಂಡೆಕಾಯಿ ನೋಡಿದ್ರೇ ಎಷ್ಟು ಸಾಫ್ಟ್ ಅನ್ಸತ್ತವು. ಲಾಸ್ಟ್ ಒಳಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ. ಇಷ್ಟು ಹಾಕಿದರೆ ಪಲ್ಯ ರೆಡಿ ಆಯಿತು. ಈಗ ಚಪಾತಿ ಮಾಡೋಕ್ಕೆ ನಾನು ಹಿಟ್ಟನ್ನ ಕಲಸಿಟ್ಟೇನಿ ಪಲ್ಯ ಮಾಡೋದಕ್ಕಿಂತ ಮುಂಚೆನೆ. ಈಗ 1:30 ಆಗಿತ್ತು, ಇನ್ನೇನಿಲ್ಲ ಊಟ ಮಾಡಬೇಕು.
ನಾನು ಯಾವಾಗಲೂ ಇನ್ನೇನು ಊಟ ಮಾಡ್ತೀವಿ ಅಂದಾಗ ಚಪಾತಿ ಬೇಯಿಸೋದು, ಪಲ್ಯ ಸಾಂಬಾರು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ಜಸ್ಟ್ ಚಪಾತಿ ಅಷ್ಟೇ. ಇನ್ನೇನು ಊಟ ಮಾಡಬೇಕಂದಾಗ ಬಿಸಿ ಬಿಸಿದು ಮಾಡ್ಕೊಂಡು ತಿಂದಿರ್ತೀವಿ. ಮತ್ತು ಸಾಯಂಕಾಲ ಇಬ್ಬರು ಶ್ರೇಯಸ್ ಮತ್ತು ಚಿಂಟು ಬಂದಮೇಲೆ ಅವ್ರಿಗೆ ನಾನು ಚಪಾತಿ ಮಾಡಿ ಇಟ್ಟಿರ್ತೀನಿ, ಅವನ್ನೇ ಕೊಟ್ಟಿರ್ತೀನಿ. ಅಂದರೆ ನಾನು ಯಾವಾಗ ಮಧ್ಯಾಹ್ನ ಊಟಕ್ಕಂತ ಮಾಡ್ಕೋತಿರ್ತೇನಲ್ಲ ಆವಾಗಲೂ ಆವಾಗಲೇ ಒಂದು 4 ಚಪಾತಿ ನಾನು ಎಕ್ಸ್ಟ್ರಾ ಮಾಡಿಟ್ಟಿರ್ತೀನಿ. ಸೊ ಅವರು ಬಂದ ತಕ್ಷಣ ಚಪಾತಿನೇ ತಿಂದುಬಿಡ್ತಾರೋ, ಅವ್ರಿಗೆ ಭಾಳ ಇಷ್ಟ ಚಪಾತಿ, ಚಟ್ನಿ, ಪುಡಿ, ಮೊಸರು ಆ ಥರ. ಸೊ ಈಗ ಊಟ ಮಾಡಬೇಕು. ಊಟಕ್ಕೆ ಕ್ಯಾರೆಟ್ ಹೆಂಚಿಟ್ಟಿದ್ದೀನಿ, ಅದಾದಮೇಲೆ ಬೆಂಡೆಕಾಯಿ ಪಲ್ಯ ಜೊತೆ ನಾನು ಮೆಂತ್ಯೆ ಸೊಪ್ಪಿನ ಪಲ್ಯನೂ ಮಾಡೇನಿ, ಹೆಸರು ಬೇಳೆ ಸೇರಿಸಿ. ಆಮೇಲೆ ಬೆಂಡೆಕಾಯಿ ಪಲ್ಯ, ನೆಕ್ಸ್ಟು ಚಟ್ನಿ ಪುಡಿ ಇಲ್ಲೇ ಅಂತೂ ಅದು ಊಟನೇ ಆಗೋದಿಲ್ಲ. ಅದಾದಮೇಲೆ ನೆಕ್ಸ್ಟು ಬಿಸಿ ಬಿಸಿಯಾಗಿ ಜಸ್ಟ್ ಮಾಡಿದ್ನಲ್ಲ ಪದರ ಚಪಾತಿ, ಹಾಗೆ ಉಪ್ಪಿನಕಾಯಿ. ಅದಾದಮೇಲೆ ಫೈನಲ್ಲಾಗಿ ಚಟ್ನಿ ಪುಡಿ ಜೊತೆ ಮೊಸರಿಲ್ಲದೆ ಅಂತೂ ಅದು ಕಾಂಬಿನೇಷನ್ ಸರಿ ಹೋಗೋದಿಲ್ಲ. ಸೊ ನಮ್ಮ ಮಧ್ಯಾಹ್ನದ ಬಿಸಿ ಬಿಸಿ ಊಟ ರೆಡಿ ಆಯಿತು, ಕಾಯ್ತಾ ಇದ್ದಾರೆ ನಮ್ಮನೆಯವರು, ಅವರಿಗೆ ಈಗ ಊಟ ಕೊಡ್ತೇನೆ ನಾನು. ಸೊ ಸ್ನೇಹಿತರೆ, ಜಸ್ಟ್ ಅಡುಗೆ ಊಟ ಎಲ್ಲ ಆಯಿತು, ಇನ್ನೇನಿದ್ರು ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು. ಬಟ್ ಏನಾಯ್ತಂದ್ರೆ ಈಗ ನನ್ನ ಫ್ರೆಂಡ್ ಮನೆಗೆ ಹೊಂಟೇನಿ, ಅವರು ಭಾಳ ದಿವಸದಿಂದ ಬಾ ಅನ್ನತ್ತಿದ್ರು, ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ತೇನೆ ಬಾ ಅಂತಂದರು. ಹಾಗಾಗಿ ರೆಡಿಯಾಗೇನಿ ಆ ಕಡೆ ಹೋಗಬೇಕು. ಅದಕ್ಕಿಂತ ಮುಂಚೆ ಒಂಚೂರು ಬೇಜಾರು ವಿಷಯ ಏನಪ್ಪ ಅಂದ್ರೆ, ನಾನು ಮೊನ್ನೆ ಆನ್ಲೈನ್ ಒಳಗೆ ಬೆಡ್ಶೀಟ್ ತರಿಸ್ಕೊಂಡಿದ್ನಲ್ಲ, ಅದು ಅಷ್ಟೊಂದು ಯಾಕೋ ಕಲರ್ ನನಗೆ ಇಷ್ಟನೇ ಆಗಿಲ್ಲ. 660 ಕೊಟ್ಟಿದ್ನಿ, ಆದರೂ ಕೂಡ ನನ್ನ ಮನಸ್ಸಿಗೆ ಯಾಕೋ ಅಷ್ಟು ಸಮಾಧಾನನೇ ಅನ್ನಿಸ್ಲಿಲ್ಲ. ಒಂದೊಂದು ಸಾರಿ ಏನನ್ಸುತ್ತೆ ಅಂದರೆ, ನಾವು ದುಡ್ಡು ಕೊಟ್ಟಿರೋದು ನಮ್ಮ ಮನಸ್ಸಿಗೆ ಅಷ್ಟು ಖುಷಿ ಅನ್ನಿಸ್ಲಿಲ್ಲ ಅಂದ್ರೆ ಥರ ಬೇಜಾರು ಅನ್ನಿಸ್ತತಿ. ಸೊ ನನಗೂ ಕೂಡ ಅದೇ ಥರ, ಯಾಕಾದರೂ ತರಿಸಿದ್ದಪ್ಪ, ಅಲ್ಲಿ ನೋಡಿದಾಗಲೇ ಒಂಥರ ಕಲರ್ ಚೇಂಜ್ ಅನ್ನಿಸ್ತು, ಇಲ್ಲಿ ತಂದಮೇಲಂತೂ ಒಂಚೂರು ಡಿಸೈನು ಚೇಂಜ್ ಐತಿ, ಕಲರು ಅಷ್ಟು ಸರಿ ಇಲ್ಲ. ಸೊ ಅದೊಂದು ಸ್ವಲ್ಪ ಬೇಜಾರು ಅನ್ನಿಸ್ತು ನನಗೆ. ನಾನು ಒಂದು 3-4 ವ್ಲಾಗ್ ಹಿಂದೆ ಶೇರ್ ಮಾಡ್ಕೊಂಡಿದ್ನಿ, ಅದು ಬೆಡ್ಶೀಟ್ ಯಾವ ಕಲರ್ ಐತಿ, ಎಷ್ಟು ಕೊಟ್ಟಿದ್ನಿ ಅಂತ. ಅದೇ ಬೆಡ್ಶೀಟು ಹಳೆ ವ್ಲಾಗನ್ನು ಯಾರು ನೋಡಿರ್ತೀವಿ ಅವ್ರಿಗೆ ಗೊತ್ತಿರ್ತತಿ. ಏನೇ ಆಗಲಿ ನಾವು ಏನು ದುಡ್ಡು ಕೊಡ್ತೇವಲ್ಲ ಅದಕ್ಕೆ ತಕ್ಕಂಗೆ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಏನೂ ಅನಿಸೋದಿಲ್ಲ. ನಿಮಗೆ ಕಾಣಿಸ್ತಿರ್ಬೋದು ಇದೇ ಬೆಡ್ಶೀಟು, ನಾನು ಹಿಂದಿನ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ನಿ, ತೊಗೊಂಡೇನಿ ಇದು ಬೆಡ್ಶೀಟು ಕಾಟನ್ದು ಅಂಥೇಳಿ. ಯಾಕೋ ನನ್ನ ಕಲರ್ ಆವಾಗ ತೊಗೋಬೇಕಾದ್ರೇ ಅನ್ನಿಸ್ತು ನನಗೆ, ಯಾಕೋ ಇದು ಸರಿ ಇಲ್ಲ ಅಂಥೇಳಿ. ನಮ್ಮ ಮನೆಯವ್ರನ್ನ ಕೇಳಿದ್ನಿ, ಪರವಾಗಿಲ್ಲ ತಗೋ ಕಲರು ಈ ಥರದ್ದು ಯಾವುದು ಇಲ್ವಲ್ಲ ಅಂತಂದರು. ಆದರೂ ನೋಡೋಣ ಅಂದ್ಕೊಂಡು ಒಂಥರ ಅಷ್ಟು ನಾನು ಕಾನ್ಫಿಡೆನ್ಸಿಂದ ತರಿಸ್ಲಿಲ್ಲ, ಹಿಂಗೆ ಆಯಿತು. ನಾನು ಯಾವಾಗಲೂ ಯಾವುದೇ ಏನೇ ತರಿಸ್ಬೇಕಾದ್ರೂ ಏನೇ ತೊಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡ್ತಾ ಅನ್ಮನ್ಸ್ತಾ ತೊಗೊಂಡೆ ಅಂದ್ರೆ ಹೆಚ್ಚಾಗಿ ಇದೇ ಥರ ಆಗಿರ್ತಾವೆ. ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡಿರ್ತೇನಲ್ಲ, ಅವು ಪರ್ಫೆಕ್ಟ್ ಆಗಿರ್ತಾವೆ. ಈ ಥರ ತೊಗೊಳ್ಳೋ ಬೇಡೋ ಯಾವ ಥರ ಇರ್ತೈತಂತ ಯೋಚನೆ ಮಾಡಿ ತೊಗೊಂಡ್ರೆ ಮಾತ್ರ ಹಿಂಗಾಗಿರ್ತೈತಿ. ನನಗಂತೂ ಅಷ್ಟು ಖುಷಿನೇ ಅನ್ನಿಸ್ಲಿಲ್ಲ. ನಂಗೆ ರಿಟರ್ನ್ ಮಾಡ್ಬೇಕಂತ ಭಾಳ ಅಂದ್ಕೊಂಡು, ನಮ್ಮ ಮನೆಯವ್ರಿಗೆ ಹೋಗಲಿ ಬಿಡು ಏನು ತರಿಸಿದ್ದಿ ಇರುವಲ್ತು, ನೆಕ್ಸ್ಟ್ ನೋಡಿ ತೊಗೊಂಡ್ರಾಯ್ತು ಅಂತ ಅಂದರು. ಆನ್ಲೈನ್ ಒಳಗೆ ಹೆಚ್ಚಾಗಿ ನಾನು ಇದೇ ಕಾರಣಕ್ಕೆ ತರಿಸೋದಿಲ್ಲ, ಎಲ್ರಿಗೂ ಇದೇ ಥರ ಆಗ್ತದೆ ಅಂತ ಹೇಳೋದಿಲ್ಲ. ಬಟ್ ನನಗೆ ಯಾಕೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಕ್ವಾಲಿಟಿ ಮಾತ್ರ ಸೂಪರ್ ಐತಿ, ಬಟ್ಟೆ ಕೈಲೇ ಹಿಡಿದ್ರೆ ಒಂಥರ ಸಾಫ್ಟ್ ಐತಿ. ಬಟ್ ಕಲರ್ ಮಾತ್ರ ಇಷ್ಟ ಆಗಲಿಲ್ಲ, ಈ ಥರದ ಕಲರ್ ಇದೆ ಫಸ್ಟ್ ಅಂತ ಹೇಳ್ಬೋದು. ಹೆಚ್ಚಾಗಿ ನಾನು ಲೈಟ್ ಕಲರೇ ತರಿಸ್ತಾ ಇದ್ನಿ, ಇದೇ ಸಾರಿ ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ತರಿಸಿದ್ನಿ, ಈ ಥರ ಆಯಿತು. ನನಗಂತೂ ಈ ಬೆಡ್ಶೀಟ್ ನೋಡಿದಾಗಲಿಲ್ಲ ಯಾಕಂದ್ರೂ ತೊಗೊಂಡಪ್ಪ, ಏನಷ್ಟು ಸರಿ ಇಲ್ಲಲ್ಲ ಇದು ಕಲರು ಅಂತ ಅನಿಸ್ತಿರ್ತದೆ ನನಗೆ. ಈಗ 2:30 ಆಗೈತಿ, ನಮ್ಮ ಮನೆಯವರು ಆಫೀಸ್ ಹೋಗ್ಬೇಕಾದ್ರೆ ಬಿಟ್ಟು ಹೋಗ್ತೀನಿ ಅಂದರು. 3:30 ಅನ್ನೋಷ್ಟೊತ್ತಿಗೆ ಮತ್ತೆ ವಾಪಸ್ ಬರಬೇಕು ಚಿಂಟು ಸ್ಕೂಲಿಂದ ಬರುವಷ್ಟೊತ್ತಿಗೆ ನಾನು. ಗುಡ್ ಈವ್ನಿಂಗ್ ಸ್ನೇಹಿತರೆ, ಈಗ ಸಂಜೆ 5:30 ಆಗೈತಿ. ಸೊ ಈಗ ನಿಮ್ಮ ಜೊತೆ ಮಾತಾಡತ್ತೇನೆ. ಇವತ್ತಿಂದ ಚಿಂಟುಂದೂ ಎಲ್ಲ ಸಿಲೆಬಸ್ ಶುರು ಆಗೈತಿ. ಅಂದ್ರೆ ಒಂದು ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ, ಅಂದರೆ ಲಾಸ್ಟ್ 1 ಮಂತ್ ಎಲ್ಲ ಫುಲ್ ಅವರು ಬರೀ ಬ್ರಿಡ್ಜ್ ಕೋರ್ಸ್ ಅಂಥೇಳಿ ಬರೀ ಬೇಸಿಕ್ ಕಲಿಸಿದ್ರು. ಇವತ್ತಿಂದ ಅವಂಗ ಲೆಸನ್ ಎಲ್ಲ ಶುರು ಮಾಡಿದ್ದಾರೆ, ಕ್ವಶನ್ ಆನ್ಸರ್ ಎಲ್ಲ ಶುರು ಆದವು. ಇಷ್ಟು ದಿವಸ ಎಲ್ಲ ಅವನಿಗೆ ಕ್ವಶನ್ ಆನ್ಸರ್ ಇರಲಿಲ್ಲ, ಜಸ್ಟ್ ಬೇಸಿಕ್ನೇ ಹೇಳ್ಕೊಡತ್ತಿದ್ರು. ಇನ್ನು ಒಂದು ಹೋಮ್ವರ್ಕ್ ಮಾಡಿಸ್ಬೇಕು, ಅವನ ಸಲುವಾಗಿ ನಾನು ವಾಕಿಂಗು ಕೂಡ ಹೋಗೋಲ್ಲಿ. ಇನ್ನು ಆ ಕಡೆ ಹೋದ್ರೆ ನಾನು ಹೋಗಿ ಬರೋಷ್ಟೊತ್ತಿಗೆ ಅದರೊಳಗೆ ಹೋಗ್ಬಿಡ್ತದೆ ನನಗೆ. ಈಗ 5:30 ಹೋಗ್ಬೇಕಂದ್ರೆ 5 ರೆಡಿ ಆಗಬೇಕು, 6:00 ಬಂದಿದ್ರೆ ಒಂಚೂರು ಕೂತ್ಕೊಂಡು ರಿಲ್ಯಾಕ್ಸ್ ಆಗೋದು, 7 ಓದಿಸೋದು, ಹಿಂಗೆ ಏನೇನೋ ಟೈಮ್ ವೇಸ್ಟ್ ಆಗಕ್ಕೆ ಶುರು ಆಯಿತು. ಸೊ ಟೆರೆಸ್ ಮೇಲೆ ವಾಕಿಂಗ್ ಮಾಡಿದ್ರಾಯಿತು ಅಂದ್ಕೊಂಡು ಬಿಟ್ಟೆ. ಒಂದೊಂದು ಸಾರಿ ಮಾಡ್ತೇನೆ, ಟೈಮ್ ಇಲ್ಲ ಅಂದ್ರೆ ಮಾಡೋಕ್ಕೆ ಹೋಗೋದಿಲ್ಲ, ಹಿಂಗಾಗತ್ತೈತಿ. ರೆಗ್ಯುಲರಾಗಿ ಅಲ್ಲಿ ವಾಕ್ ಮಾಡ್ದಂಗಂತೂ ಆಗೋದಿಲ್ಲ. ಬೆಳಿಗ್ಗೆ ಬೇಗ ಎದ್ದು ಆ ಕಡೆ ಹೋಗ್ಬೇಕಂದ್ರೆ ಅದು ಆಗಲ್ತು ನೋಡಿ.
ನೋಡಬೇಕು. ಒಂದು ಇವ್ರು 8:30 ಹೋಗ್ಬಿಡ್ತಾರಲ್ಲ, ಅವಾಗಲಾದರೂ ಒಂದು 1/2 hour ಮಾಡ್ಕೊಂಡು ಬರೋಣ ವಾಕ್ ಅಂತ ಅಂದ್ಕೊಂಡೇನಿ. ಹಿಂಗಾದ್ರೆ ಮಿಸ್ ಹಾಕೊಂತ ಹೋಗ್ಬಿಡ್ತೈತಿ. ಇನ್ನು ಒಂದು ಹೋಮ್ವರ್ಕ್ ಮಾಡಬೇಕು. ಮತ್ತು ಮೀನ್ ನಾನು ಬೆಳಿಗ್ಗೆ ಪಡ್ಡಿಗೆ ನೆನೆಸಿಟ್ಟಿದ್ನಲ್ಲ ಗ್ರೈಂಡರ್ಗೆ ಹಾಕಿದ್ದೀನಿ, ಯಾಕಂದರೆ ಲಾಸ್ಟ್ ಲಾಗೊಳಗೆ ಹೇಳಿದ್ರೆ ನನಗೆ ಬೇಗ ರುಬ್ಬೋಕೆ ಹಾಕ್ರಿ ಹುಳಿ ಬರ್ತೈತಿ ಹಿಟ್ಟು ಅಂಥೇಳಿ. ಸೊ ಹಂಗೆ ಮಾಡೀನಿ ನಾನು, ಗ್ರೈಂಡರ್ಗೆ ಹಾಕೀನಿ. ಗ್ರೈಂಡರ್ಗೆ ಹಾಕಿದ್ರಂತೂ ಇನ್ನೂ ಚಲೋ ಬರ್ತೈತಿ ಹುಳಿ. ಮತ್ತು ಬೇಗನೆ ಹಾಕಿದ್ನಿ, ಒಂದು 5 ಗಂಟೆ ಸುಮಾರನ. ನೋಡೋಣ ನಾಳೆ ಹೆಂಗೆ ಬರ್ತಾವೆ ಪಡ್ಡ ಅಂತೇಳಿ. ಏನು ಮಾಡತ್ತಿ ಚಿಂಟು, ಏನು ಓದತ್ತಿ? ಭಾಳ ಡೀಪಾಗಿ ಓದತ್ತಿ ಅಲ್ಲ, ಹೋಮ್ವರ್ಕ್ ಶುರು ಮಾಡ್ಬೇಕು. ಏನು ಕೊಟ್ಟಾರ ಹೋಮ್ವರ್ಕು ತೋರಿಸಿ, ಏನು ಹೋಮ್ವರ್ಕು ಇವತ್ತು? ಇವತ್ತು ಹೋಮ್ವರ್ಕು ನೋಡ್ರಿ, ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದಾರೆ. ಈಗ ಕರ್ಸಿವ್ ರೈಟಿಂಗ್ ಬರಿಬೇಕು, ಮತ್ತು ನ್ಯೂ ವರ್ಡ್ಸ್ ಎಲ್ಲ ಬರ್ಕೊಂಡು ಬಾ ಅಂತ ಇದ್ದಾರೆ. ಸೊ ಅದೆಲ್ಲ ಬರೆಸಿ ಅಬೌಟ್ ಮೀ ಒಳಗೆ 3 and 4 ಟೆಕ್ಸ್ಟ್ ಬುಕ್ ಇದನ್ನು ಮಾಡಬೇಕು, ಓದಬೇಕು. ಇಷ್ಟೆಲ್ಲ ಹೋಮ್ವರ್ಕ್ ಐತಿ ಇವತ್ತು. ಹೋದಿಲ್ ಚಿಂಟು, ಎಲ್ಲ ಫುಲ್ಲು ಓದಬೇಕೀಗ, ಶುರು ಮಾಡ್ಬೇಕು ನೀನು. ಏನು ನೀನು ರಾಂಗ್ ಬರ್ದಿ ಅದಕ್ಕೆ ತೆಗ್ದಾರ, ಅಲ್ಲೇ ರೀಡಿಂಗ್ ಅಂತ ಬರೀಬಾರ್ದು, ಅಲ್ಲಿ ಬರೀಬಾರ್ದು. ಅಲ್ಲಿ ಬರೀಬಾರ್ದು ಅದಕ್ಕೆ ತೆಗ್ದಾರ, ಗೊತ್ತಾಯ್ತು. ನಿಂಗೆ ಯಾವ ಸಬ್ಜೆಕ್ಟ್ ಇಷ್ಟ? ಕನ್ನಡ ಇಷ್ಟನೋ, ಮ್ಯಾಥ್ಸ್ ಇಷ್ಟನೋ, ಇಂಗ್ಲೀಷ್ ಇಷ್ಟನೋ, ಯಾವ್ದು ಇಷ್ಟ? ಯಾಕೆ ಇಷ್ಟ ಮ್ಯಾಥ್ಸು? ಇಷ್ಟ. ಓಕೆ, ನಿನ್ನ ಬೆಸ್ಟ್ ಫ್ರೆಂಡ್ ಯಾರು ಕ್ಲಾಸ್ ಒಳಗೆ? ಹೃದಯ್. ಓಕೆ ಬಾ, ಹೋಮ್ವರ್ಕ್ ಶುರು ಮಾಡಿ ಬಾ. ಇನ್ನು ಹೋಮ್ವರ್ಕ್ ಶುರು, ತೆಗಿ ಬುಕ್ಸ್ ಎಲ್ಲ, ಬುಕ್ಸ್ ಎಲ್ಲ ತೆಗಿ ಬೇಗ ಬೇಗ, ಟೈಮ್ ವೇಸ್ಟ್ ಮಾಡಬೇಡ ಬೇಗ ಬೇಗ. ಇದ್ರೊಳಗ ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಒಂದು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ಚಾನೆಲ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಮತ್ತು ಸಿಗೋಣ ಅಂತ ಆದಷ್ಟು ಬೇಗ ಮುಂದಿನ ವ್ಲಾಗ್ ಒಳಗೆ. ಚಿಂಟುನ ಓದಿಸ್ಬೇಕು ನಾನು ಕೂಡ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಮುಂದಿನ ವ್ಲಾಗ್ ಒಳಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.